ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ರೀತಿಯ ಫಲಗಳು ರಾಶಿಗೆ ಸಿಗ್ತಾ ಇದೆ ಪ್ರತಿಯೊಂದು ರಾಶಿಗಳಿಗೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ, ವೃಷಭ ರಾಶಿಯಲ್ಲಿ ಕುಜ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ರವಿ ಇರತಕ್ಕಂಥದ್ದು. ಸಿಂಹ ರಾಶಿಯಲ್ಲಿ ಶುಕ್ರ ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತುವಿನ ಜೊತೆಗೆ ಮಾಂದ್ಯ ಉದಯಾಗಿದೆ ಈ ದಿವಸ. ಚಂದ್ರ ಇರ್ತಕ್ಕಂಥ ಧನುಸ್ಸು ರಾಶಿಯಲ್ಲಿ, ಇನ್ನು ಕುಂಭರಾಶಿಯಲ್ಲಿ ಶನಿಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ದಿವಸ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳ ಒಂದು ದಿವಸ. ಸಹಜವಾಗಿ ಹಬ್ಬ, ಈ ವ್ರತ ಇದೆ. ಈ ಆ ವ್ರತದಲ್ಲಿ ಭಾಗಿಯಾಗೋದು, ಮನಸ್ಸಿಗೆ ಸಮಾಧಾನ ತಂದುಕೊಳ್ತಕ್ಕಂಥದ್ದು, ಒಳ್ಳೆ ಉತ್ತಮರ ಭೇಟಿಯಾಗೋದು, ಇದೆಲ್ಲ ಒಳ್ಳೆಯದನ್ನು ಕಲಿತಕ್ಕಂಥದ್ದು. ಇನ್ನೊಬ್ಬರನ್ನು ನೋಡಿ ಕೆಲವೊಮ್ಮೆ ನಾವು ಕಲ್ತ್ಕೊಳ್ತೀವಿ, ಇದೊಂದು ಚೆನ್ನಾಗಿದೆ, ಇವರ ಒಂದು ಗುಣ, ಅದನ್ನು ಕಲ್ತ್ಕೋಬೇಕು ಅಂತ ಆ ಥರದ್ದೊಂದು ಮನೋಭಾವ ಚೆನ್ನಾಗಿದೆ. ಈ ದಿವಸ ಬಂಧು ಮಿತ್ರರ ಸಹಕಾರ, ಒಡನಾಟ ಎಲ್ಲ ಚೆನ್ನಾಗಿದೆ. ಕೆಲಸದಲ್ಲೂ ಏನಂಥ ತೊಡಕಿಲ್ಲ ಈ ದಿವಸ. ಸ್ವಲ್ಪ ಸಾಲ ಮತ್ತು ಶರೀರಕ್ಕೆ ಪೆಟ್ಟಾಗೋದು, ಗಾಯಗಳಾಗೋದು, ಇಂಥ ಒಂದು ಸಾಧ್ಯತೆ ಇದೆ. ಹುಷಾರಾಗಿರಿ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳು ಬಹಳ ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚ ಅಥವಾ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಪೂಜೆ ಜೊತೆಗೆ ಇದನ್ನು ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸ್ವಲ್ಪ ಹೆಣ್ಮಕ್ಕಳಿಗೆ ಒತ್ತಡ, ಮಾನಸಿಕವಾಗಿ ಸ್ವಲ್ಪ ಏನೋ ಪೆಟ್ಟು ಬೀಳುತ್ತೆ. ಹಬ್ಬದ ದಿವಸ ಯಾವುದೋ ಒಂದು ಇಂಥದ್ದೊಂದು ಕಹಿ ಘಟನೆ ನಡೀತಲ್ಲ ಅಂತ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವ ಸಾಧ್ಯತೆ ಇದೆ. ಈ ದಿವಸ ಬುದ್ಧಿ ಮಂದವಾಗುತ್ತೆ, ಏನೇನೋ ತಪ್ಪು ತಪ್ಪು ಆಲೋಚನೆಗಳನ್ನು ಮಾಡುವ ಸಾಧ್ಯತೆಗಳು ಕೂಡ ಇದೆ. ಹುಷಾರು, ಉದರ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿದೆ. ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಯೋಚನೆ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಏನು ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ. ಅವಸರದಲ್ಲಿ ಹಬ್ಬ ಮುಗಿಸಿ ಎಲ್ಲ ಹೋಗಬೇಕು, ಮತ್ತೊಂದು ಕಡೆ ಈ ಥರ ಮಾಡ್ಕೋಬೇಡಿ. ಪ್ರಯಾಣದಲ್ಲಿ ತೊಡಕಿದೆ, ಬೀಳೋದು, ಏಳೋದು, ಸಮಸ್ಯೆ ಈ ಥರದ್ದೆಲ್ಲ ಇದೆ, ಹುಷಾರು. ಇನ್ನು ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ, ಹಣಕಾಸಿನ ಸಹಕಾರ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಪೂಜೆ ಜೊತೆಗೆ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ಷಷ್ಠದಲ್ಲಿದ್ದಾನೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಅತಿಯಾದ ಏನು ಕೆಲಸದ ಒತ್ತಡ, ಮನೆಯಲ್ಲೂ ಹೊರಗೂ ಪೂಜೆ ಮಾಡ್ಕೊಂಡು ಬೇರೆ ಕೆಲಸಕ್ಕೆ ಹೋಗಬೇಕು, ಈ ಥರದ ಒತ್ತಡದಲ್ಲಿ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಹುಷಾರು. ಇನ್ನೀ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ, ಗಂಟಲು ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಹುಷಾರು, ಇದ್ರ ಕಡೆ ಗಮನ ಕೊಡಿ. ಕೆಲಸದಲ್ಲಿ ಚೆನ್ನಾಗಿದೆ, ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಪ್ರಾರ್ಥನೆ, ಈ ಲಕ್ಷ್ಮಿ ಜೊತೆಗೆ ಅಮ್ಮನವರಿಗೆ ಸ್ವಲ್ಪ ಪುಷ್ಪಾರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ಆಹಾರದಲ್ಲಿ ತೊಡಕನ ಸೂಚಿಸ್ತಾ ಇದೆ, ಅತಿಯಾಗಿ ಆಹಾರ ತಿನ್ಬಿಡೋದು, ಏನು ಮನೇಲಿ ಮಾಡಿದರೆ ಹಲವು ಬಗೆಯ ಸ್ವೀಟ್ಸು, ಸಿಹಿ ಮತ್ತೊಂದು ಅಂಥೇಳಿ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಮಕ್ಕಳಿಂದ ಈ ದಿವಸ ಸಹಾಯ ಸಹಕಾರ ಸಿಗುತ್ತೆ, ಜೊತೆಗೆ ಊಡ್ತಾರೆ, ನಿಮ್ಮ ಪೂಜೆಗೆ ಮತ್ತೊಂದಕ್ಕೆ ಸಹಾಯ ಸಿಗುತ್ತೆ, ಆ ಥರದ ಅನುಕೂಲ ಚೆನ್ನಾಗಿದೆ ಈ ದಿವಸ. ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯ, ಶಿರೋಬಾಧೆ, ತಲೆನೋವು, ಯಾಕೋ ಪೂಜೆ ಮಾಡ್ತಾ ಇದ್ದೀನಿ ತಲೆ ಸಿಡಿತಾ ಇದೆ, ಈ ಥರದ್ದೊಂದು ಸಂದರ್ಭ ಎದುರಾಗುತ್ತೆ. ಸ್ವಲ್ಪ ಪ್ರಾಣಾಯಾಮ ಮಾಡಿ, ಸ್ವಲ್ಪ ಅನುಕೂಲ ಆಗುತ್ತೆ. ಉಳಿದ ಹಾಗೆ ದಿವಸ ಬಂಧುಗಳ ಸಹಕಾರ, ಮಿತ್ರರ ಸಹಾಯ, ಕುಟುಂಬದಲ್ಲಿ ಒಂದು ಒಳ್ಳೆ ಒಡನಾಟ ಚೆನ್ನಾಗಿರುತ್ತದೆ. ಒಂದು ವಿಹಾರ ಈ ಥರದ್ದೆಲ್ಲ ಇದೆ, ಒಂದು ದೇವಸ್ಥಾನಕ್ಕೆ ಹೋಗೋದು ಮತ್ತೊಂದು, ಈ ಥರ ತುಂಬ ಚೆನ್ನಾಗಿದೆ ಈ ದಿವಸ, ವಾತಾವರಣ ಚೆನ್ನಾಗಿರ್ತದೆ. ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯದ ದೃಷ್ಟಿಯಿಂದ ಬುಧ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.